ಆಕ್ಸಿಜನ್ ಸಂಬಂಧಪಟ್ಟಂತೆ ಅವರಿಗೆ ಏನು ರೆಗ್ಯುಲರ್ ಏನು ಸಪ್ಲೈ ಆಗ್ತಿದೆ ಆ ಲಿಮಿಟಿಗೆ ಸಂಬಂಧಪಟ್ಟಂತೆ ಅವರು ಪೇಷಂಟ್ಸನ್ನು ತೊಗೊಳ್ಬೇಕು. ಯಾರು ಆಕ್ಸಿಜನ್ ಸ್ಯಾಚುರೇಷನ್ 90 ಮೇಲೆ ಬರ್ತೈತಿ ಅವ್ರು ನಾರ್ಮಲ್ ಶಿಫ್ಟ್ ಬೆಡ್ಡಿಗೆ ಶಿಫ್ಟ್ ಮಾಡಿಕೊಂಡು ಬೇರೆ ಯಾರು ಕ್ಯೂದಲ್ಲಿದ್ದಾರೋ ಅವ್ರಿಗೆ ಕೊಡಬೇಕಂತ ಚರ್ಚೆ ಮಾಡಿದ್ದೀವಿ. ಮತ್ತು ರೆಮ್ಡಿಸಿವರು ಕೂಡ ಯಾರ್ಯಾರಿಗೆ ಈವನ್ ಪ್ರೈವೇಟ್ ಹಾಸ್ಪಿಟಲ್ ಇದ್ದರೂ ಕೂಡ ಅವರು ಇಂಡೆಂಟನ್ನು ರೇಸ್ ಮಾಡಿದ್ರಿ ಅವ್ರ ಕಡೆ ಎಷ್ಟು ಪೇಷಂಟ್ಸ್ ಅದಾವೆ ಅದನ್ನೆಲ್ಲ ನೋಡಿಕೊಂಡು ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಏನು ಎಮರ್ಜೆನ್ಸಿ ಬೇಕಾದರೂ ಅವರು ಕೂಡ ನಮ್ಮ ತಾಲೂಕಾ ತಹಸೀಲ್ದಾರ್ಗೆ ಹೇಳಿದರೆ ನಮ್ಮಲ್ಲಿ ನೋಡಲ್ ಆಫೀಸರ್ ಇದ್ದಾರೆ ಅವರಿಗೆಲ್ಲ ಸರಿಯಾದ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಸರ್, ಇವಾಗ ಇಲ್ಲ ಹಂಗೇನಿಲ್ಲ, ಎಲ್ಲರಿಗೂ ನಾವು ಅನುಕೂಲ ಮಾಡ್ತೀವಿ. ಹಂಗೆ ಶ್ರೀಮಂತರು ಬಡವರು ಇಲ್ಲ ಶ್ರೀಮಂತರು ಬಡವರು ಪ್ರಶ್ನೆ ಇಲ್ಲ. ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಖಂಡಿತವಾಗಿಯೂ ನಾವು ಅನುಕೂಲ ಮಾಡಿಕೊಡ್ತೀವಿ. ನಾವೆಲ್ಲರೂ ಕೂಡಿ ವರ್ಕ್ ಮಾಡೋಣ. ತಾವು ನಮಗೆ ಸಪೋರ್ಟ್ ಕೊಡಬೇಕು, ಸಹಕಾರ ಕೊಡಬೇಕು. ಎಲ್ಲ ಹೆಲ್ತ್ ಆಫೀಸರ್ಸು ಎಲ್ಲರೂ ವರ್ಕ್ ಮಾಡ್ತಾ ಇದ್ದೀವಿ. ಮತ್ತು ಮ್ಯಾನೇಜ್ ಮಾಡ್ತಾ ಇದ್ದೀವಿ ನಾವು. ಒಂದು ಸ್ವಲ್ಪ ಬಫರ್ ಇಟ್ಕೊಂಡು ಎಲ್ಲರೂ ಪ್ಯಾನಿಕ್ ಆದರೆ ಇಮಿಡಿಯೇಟ್ಲಿ ಅವ್ರಿಗೆ ಸಿಲಿಂಡ್ರ್ ಕೊಟ್ಟು ಆ ಥರದ್ದೆಲ್ಲ ವ್ಯವಸ್ಥೆನ ಸರಿಯಾಗಿ ಮಾಡ್ತಾ ಇದ್ದೀವಿ. ತಮ್ಮದು ಎಲ್ಲ ಸಹಕಾರ ಇರಲಿ. ಯಾರು ಕಾಯ್ತಿದ್ದಾರೆ ಅವ್ರಿಗೆ ಇದನ್ನು ಕೊಟ್ಟಿದ್ದಾರೆ. ಸರ್ಕಾರ ನಿಗದಿ ಮಾಡಿದ ದರ ಬೋರ್ಡ್ ಹಾಕುವಲ್ಲ ಸರ್, ರೇಟ್ ಬೋರ್ಡ್ ಎಲ್ಲ ರೇಟ್ ಬೋರ್ಡ್ ಹಾಕೋದ್ರಿಗೆ ಎಲ್ಲ ನಿರ್ದೇಶನ ಕೊಡ್ತೀನಿ. ಈಗ ನಾವು ಹೇಳಿದ್ದೇವೆ ಎಲ್ಲರಿಗೂ ನಿರ್ದೇಶನ ಕೊಡ್ತೀವಿ, ಹಾಕಿಸ್ತೇವೆ. ಸರ್ಕಾರಿ ಕೋಟಾ ಮಾಡಿರ್ತಾರಲ್ಲ ಬೆಡ್, ಒಂದು ಗೋಕಾಕದಾಗ ಒಂದು ಸಿಂಗಲ್ ಕೋಟಾ ತಗೊಂಡ್ರಿ ಯಾಕ್ರಿ? ಅಲ್ಲಲ್ಲ, ಕೋಟಾ ತಗೊಳ್ತಾರ ಅವರು, ತಗೊಂಡಿದ್ದಾರೆ ಅವ್ರಿಗೆ ಆಕ್ಷೇಪ ಕರೀರಿ ಇಲ್ಲಿ ಒಂದು ತಗೊಂಡಿದ್ದಾರೆ ಯಾರು ತಗೊಂಡಿಲ್ಲ ಅವ್ರಿಗೆ ತಗೊಳಕ್ ಹಾಕ್ತೀನಿ. ಓಕೆ, ಥ್ಯಾಂಕ್ ಯು.